ಅದಕ್ಕೆ ತಾವೆಲ್ಲರೂ ಕೂಡ ಅನುವು ಮಾಡಿಕೊಡ್ಬೇಕು ಅಂತ ಎಲ್ಲ ತಾಯಂದ್ರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಇವತ್ತು ಇಷ್ಟೇ ಅಲ್ಲ, ಮುಂಜಾನೆ ಅವ್ರು ಹೇಳಿದ್ರು ನಾನು ಇದೇನು ನಾನು ಎಲೆಕ್ಷನ್ ನಿಂತಿದ್ದೆ ಅಂತ ಬಸ್ಸುಗಳು ಹಾಕಿಲ್ಲ. ನಾನು ಮುಂದಿನ ದಿನಗಳಲ್ಲೂ ಕೂಡ ಈ ಸೇವೆಯನ್ನು ನಿರಂತರವಾಗಿ ಮಾಡ್ತೀನಿ, ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ ಅಂತೇಳಿ ಈಗಾಗಲೇ ಹೋದ ಕಡೆ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅದರಿಂದ ತಾವೆಲ್ಲರೂ ಕೂಡ ಕ್ಷೇಮವಾಗಿ ಹೋಗಿ ಬನ್ನಿ. ಇದಕ್ಕೆಲ್ಲ ಕೂಡ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ಸಮೃದ್ಧಿ ಮಂಜಣ್ಣವರಿಗೆ ಈ ವ್ಯವಸ್ಥೆ ಮಾಡಿಕೊಡಲು ಅವರ ಮನ ಒಂದು ಅವರನ್ನು ಮನಸ್ಸಲ್ಲಿರುವಂಥ ನಮ್ಮ ನೌಷಾದ ಅವರಿಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಎರಡು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ ಒಟ್ಟಿಗೆ ಇಷ್ಟು ದಿನ ಎಷ್ಟು ಬಸ್ ಆಯ್ತು ಸರ್ ಟೋಟಲ್ ಆಗಿ? ಸರ್ ಇದುವರೆಗೂ ಸುಮಾರು ಇನ್ನೂ ಒಂದು 170 200 ಬಸ್ ಇವತ್ತು ಸೇರ್ಕೊಂಡು ಇನ್ನು 300-350 ಬಸ್ಗಳು ಬೇಡಿಕೆ ಇದೆ. ಬೇಡಿಕೆ ಆಲ್ರೆಡಿ ಲಿಸ್ಟ್ ಬಂದ್ಬಿಟ್ಟು ಲಿಸ್ಟ್ ಬಂದ ಮಂಜಣ್ಣ ಅವರು ಹೇಳಿದ ತಕ್ಷಣನೇ ಎಷ್ಟು ಬಸ್ ಬೇಕು ನಿಮಗೆ ಅಂತ ಹೇಳಿದ್ರು. ಅಣ್ಣ ನಮಗೆ 100 ಬಸ್ ಬೇಕಂದ್ರೆ ಆಯಿತು ಕೇಳ್ತೀನಿ ಮಸಾದವ್ರೆ ಅಂತ ಹೇಳಿದ್ರು. ನಮಗೆ ಬಸ್ ವ್ಯವಸ್ಥೆ ಮಾಡಿಸ್ತಿದ್ದಾರೆ, ಅದೇ ಥರ ನಾವು ಕೂಡ ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಅಂತ ನನ್ನದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲೆಕ್ಷನ್ ಆವಾಗ ಯಾರು ಮಾಡೋದು ಏನಕ್ಕೆ ಅಂದರೆ ಏನು ನಮಗೆ ಸಪೋರ್ಟ್ ಆಗುತ್ತೆ ಅಂತ ಮಾಡ್ತಾ ಇರೋದು ಮಾಡಿದ್ದಾರೆ. ಮತ್ತು ಏನಂದರೆ ಎಲೆಕ್ಷನ್ ಬಂದಾವಾಗ ನಮಗೆ ಸ್ವಲ್ಪ ಸಪೋರ್ಟ್ ಮಂಜಣ್ಣವರು ಯಾವುದೇ ರೀತಿ ಯಾರು ಏನು ಬೇಡಿಕೆ ಕೊಟ್ಟರು ಸಹ ಇಲ್ಲ ಅಂತ ಮಾಡ್ತಾ ಇದ್ದಾರೆ. ಯಾರೋ ಏನೆಲ್ಲ ಇರ್ಬೋದು, ಬಟ್ ಮಂಜಣ್ಣ ಮನಸ್ಸು ಏನೋ ಮಂಜಣ್ಣ ಗುಣ ಏನೋ ಅಂತ ಇವತ್ತಿಂದಲ್ಲ 4 ವರ್ಷದಿಂದ ಹಿಂದೆ ನೋಡ್ಕೊಂಡು ಬರ್ತಾ ಇದ್ದೀವಿ. 4 ವರ್ಷದಿಂದಲೂ ಅವ್ರ ಸೇವೆ ಅನ್ನೋದು ಅತ್ಯುಪ ಅಪಾರ ಆಗಿದೆ. ಯಾವುದೇ ರೀತಿ ಏನೇ ಬೇಡಿಕೆ ಇಟ್ಟರು ಸಹ ಅಣ್ಣ ನಮ್ಗೆ ಈ ಥರ ತೊಂದರೆ ಇದೆ, ಈ ಥರ ಪ್ರಾಬ್ಲಮ್ ಇದೆ, ನಮ್ಮ ಮಾಡೋದು ಈ ಥರ ತೊಂದರೆ ಅಂದರೆ ಅಷ್ಟೇ ಬೇಗ ಏನು ಅವ್ರ ಕೈಯಲ್ಲಿ ಅಧಿಕಾರ ಇಲ್ಲ ಏನು ಇಲ್ದಿರೋದ್ರೂ ಅವ್ರ ಸ್ವಯಸ್ಥಿಂದ ಅವ್ರು ವೈಯಕ್ತಿಕವಾಗಿ ಏನಾದರೂ ಆಗಲಿ ಮಾಡೋದಕ್ಕೆ ಯಾವಾಗ ನಡೀತಾರೆ. ಇಂಥ ನಾಯಕರ ಮುಂದೆ ಹಿಂದೆ ನಾವೆಲ್ಲ ಇದ್ದು ಓಡಾಡೋದಕ್ಕೆ ನಮಗೊಂಥರ ಹೆಮ್ಮೆ ಆಗ್ತಾ ಇದೆ. ಇದೇ ರೀತಿ ನಾವು ಯಾವುದೇ ರೀತಿ ಮುಂದೇನೂ ಅಷ್ಟೇ ಅವ್ರ ಹಿಂದೆ ಇದ್ದು ಅವ್ರ ಕೈಯಿಂದ ತುಂಬ ಬಲಪಡಿಸ್ತೀವಿ ಅಂತೇಳಿ ನಮ್ಮ ಅಣ್ಣರಾದ ಶ್ರೀನಿವಾಸರ ಮಾರ್ಗದರ್ಶನದಲ್ಲಿ ಹಿರಿಯರೆಲ್ಲ ಮಾರ್ಗದರ್ಶನದಲ್ಲಿ ಹೋಗಿ ಅವ್ರ ಕೈ ಬಲಪಡಿಸೋಕೆ ನಾವು ಯಾವತ್ತೂ ರೆಡಿ ಇದ್ದೀವಿ. 24 ಗಂಟೆಗೂ ಅವ್ರಿಗೋಸ್ಕರ ಸೇನಾ ನಿಂತಳ. ಒಂಥರ ಸೇನೆ ಯಾವ ಥರ ಭಾರತ ದೇಶಕ್ಕೊಂದು ದುಡಿಯತ್ತೋ ಅದೇ ರೀತಿ ಮಂಜಣ್ಣ ಅವೆಲ್ಲ ಅದೇ ರೀತಿ ದುಡಿದು ಅವ್ರ ಶಾಸನ ಮಾಡ್ಕೊಂಬರೋಕ್ಕೆ ನಮ್ಮ ಕೈಯಲ್ಲಿ ಆದಷ್ಟು ಶಕ್ತಿ ಮೀರಿ ಪ್ರಯತ್ನ ಪಡ್ತೀವಿ ಅಂತ ಈ ಮೂಲಕ ಹೋಗ್ತಿದ್ದೆ ಅವರು ಮುಖಾಂತರ ನಾವೆಲ್ಲ ಮಾತಾಡ್ತೀವಿ. ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಹೋಂಶಕ್ತಿ ಬಸ್ಸಿನ ವ್ಯವಸ್ಥೆಯಿಂದ ನಮ್ಮ ಸಮೃದ್ಧಿ ಮಂಜಣ್ಣವರಾಗಲಿ ಅಥವಾ ನಮ್ಮ ಇವರು ರೌಷಾಪಾಶ ಆಗಲಿ ಪ್ರತಿಯೊಂದಕ್ಕೂ ಸ್ಪಂದಿಸಿದ್ದಾರೆ. ನಮ್ಮೆಲ್ಲರಿಗೂ ಅನುಕೂಲ ಮಾಡಿರ್ತಕ್ಕೆ ಮುಂದಿನ ದಿನಗಳಲ್ಲಿ ಸಮೃದ್ಧಿ ಮಂಜಣ್ಣವರಿಗೆ ಎಲ್ಲರೂ ಸಹಾಯ ಪಡ್ಕೊಂಡು ನಾವು ಮುಂದೆ ಏನು ನಡೀಬೇಕು ಅನ್ನೋದನ್ನು ಮುಂದೆ ಎಲ್ಲರಿಂದ ಅನುಕೂಲ ಮಾಡಿ ನಾವೆಲ್ಲ అందరూ దర్శనం బాగా చేసుకొని ఆరాంగా పోయి ఆరాంగా రండ సమృద్ధి మంజీకి కోరుకుని రండ ఈ కింద ఎమ్మెల్యే కావాల ముందు లీడింగ్గా గల్లెల్ల మన జేడిఎస్ పార్టీ కుమారస్వామి సీఎం కావాల మా అందరికీ మంచి కానీ అందరికీ మంచి దేవుడు మంచి చిక్కినే. ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.